ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿ ವಿ. ಫ್ರೆಂಡ್ಸ್, ನೀವೇನಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ಅಂದರೆ ರೆಡ್ ಕಲರ್ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದೇ ಅಳತೆಯ ಎರಡು ಬ್ಲೌಸ್ನ ಲೈನಿಂಗ್ನ ಹೇಗೆ ಕಟ್ ಮಾಡೋದು, ಅದು ವಿತೌಟ್ ಲೈನಿಂಗ್ ಹೇಗೆ ಕಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವತ್ತು ಕಟ್ ಮಾಡ್ತಿರೋ ಬ್ಲೌಸ್ ಸೈಜ್ ಬಂದು 40 inches ಚೆಸ್ಟ್ ರೌಂಡ್ ಇರೋರಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ನಾನಿಲ್ಲಿ 1 meter ಎರಡು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ 1 meter ಕ್ಲಾತ್ ತೊಗೋತೀನಿ. ಈ ರೀತಿ 1 meter ತೊಗೊಳೋದ್ರಿಂದ ನಮಗೆ ಎಲ್ಲೂ ಪೀಸ್ ಕಮ್ಮಿ ಬರೋಲ್ಲ, ಮತ್ತು ಬೇರೆ ಪೀಸ್ನ ತಂದು ಪ್ಯಾಚ್ ಹಾಕೋ ಅವಶ್ಯಕತೆಯೂ ಇರೋಲ್ಲ. ನೋಡಿ, ನಾನೀಗ ಪೀಸ್ನ ಲೆಂತ್ ವೈಸಲ್ಲಿ ಹಾಕೋತಾ ಇದ್ದೀನಿ. ಸೆಲ್ವೇಜ್ ಸೈಡ್ ಇದೆಯಲ್ಲ, ಎಲ್ಲಿ ಪೀಸ್ ಎಲ್ಲ ಕೂಡೆ ಬರ್ನೆ ನೀಟಾಗಿ ಫಿನಿಷಿಂಗ್ ಇದೆಯಲ್ಲ, ಅದನ್ನು ನಾವು ಸೆಲ್ವೇಜ್ ಅಂತೀವಿ. ಆ ಸೆಲ್ವೇಜ್ ಒಂದಕ್ಕೊಂದು ಬರೋ ಥರ ಇಟ್ಟು, ಎದುರು ಪೇದ್ರೂ ಇರ್ತದಲ್ಲ, ಎದುರು ಬದ್ರೂ ಇಟ್ಟು ಅದನ್ನು ಐರನ್ ಮಾಡಿ ನಾನು ಪೀಸ್ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ನಾನು ಇನ್ನೂ ಒಂದು ಪೀಸ್ ಹಾಕ್ಕೊಂಡು ಸುತ್ತ ಗುಂಡ್ಪಿನ್ಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ನಾವು ಗುಂಡ್ಪಿನ್ ಹಾಕೋದ್ರಿಂದ ಪೀಸ್ ಎಲ್ಲೂ ಜರುಗೋದಿಲ್ಲ, ಸಮವಾಗಿರುತ್ತೆ, ಮತ್ತು ಎರಡು ಪೀಸು ಈಕ್ವಲಾಗಿ ಕಟ್ಟಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸುತ್ತ ಗುಂಡ್ಪಿನ್ಗಳು ಹಾಕೋತಾ ಇದ್ದೀನಿ. ಜೊತೆಗೆ ನಾವು ಓಪನ್ ಸೈಡು ನಮ್ಮ ಆಪೋಸಿಟ್ ಸೈಡ್ ಇರಲಿ, ಕ್ಲೋಸ್ ಇರೋ ಸೈಡು ನಮ್ಮ ಸೈಡ್ ಇರಲಿ, ಆ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದೇ ಅಳತೆ ಇರೋ 3-4 ಪೀಸ್ವರೆಗೂ ಹಾಕ್ಕೊಂಡು ನಾವು ಒಂದೇ ಸಲ ಕಟ್ ಮಾಡ್ಕೋಬೋದು. ತಳಭಾಗದಲ್ಲಿ ಏರ್ಪೇರ್ ಆಗಬಾರ್ದು ಅಂತೇಳಿ ನಾನು ಒಂದು ಗೆರೆ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಡಿಸ್ಪ್ಲೇಲಿ ಹಾಕಿರೋ ಅಳತೆನೇ ನಾನು ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಫುಲ್ ಲೆಂತು 14.5 inches ಇದೆ, ಅದಕ್ಕೆ 1 inches ಇದು ವಿತ್ ಲೈನಿಂಗ್ ಆಗಿರೋದ್ರಿಂದ 1 inches ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಬಾಟಮಲ್ಲಿ 1/2 inches ಮತ್ತು ಶೋಲ್ಡರಲ್ಲಿ 1/2 inches ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೋತಾ ಇದ್ದೀನಿ. ಅದಕ್ಕೋಸ್ಕರ 15.5 inches ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಆಪೋಸಿಟ್ ಸೈಡು ಸಹ ಅಷ್ಟೇ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಪೀಸು ಕ್ರಾಸ್ ಆಗಬಾರ್ದು ಕಟ್ಟಿಂಗ್ ಪೀಸು ಅನ್ನೋಕ್ಕೋಸ್ಕರ. ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಬಂದು 5.5 inches ಇತ್ತು, ಅದಕ್ಕೆ 1/2 inches ಸೇರಿಸಿ ಸ್ಟಿಚಿಂಗ್ ಮಾರ್ಜಿಂಗ್ 1/2 inches ಸೇರಿಸಿ 6 inches ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮೋಲ್ ಲೆಂತು ಸಹ 5.5 ಇದೆ, ನಾನು ಇಲ್ಲೂ ಸಹ ಅಷ್ಟೇ ಇಟ್ಟಿದ್ದೀನಿ. 6 ಸಹ ಇಡ್ಬೋದು, 5.5 ಬ್ಲೌಸಲ್ಲಿ ಇರೋದ್ರಿಂದ ನಾನು ಬ್ಲೌಸ್ ಅಳತೆನೇ ಇಡ್ತಾ ಇದ್ದೀನಿ. ಈಗ ಈ ಕಡೆಯಿಂದ ಇಲ್ಲಿಂದ ಸಹ 6 inches ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 1/2 inches ಸೇರಿಸಿ 6.5 inches ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಇಲ್ಲಿಂದ ಇಲ್ಲಿ ಗೆರೆ ಹಾಕೋತಾ ಇದ್ದೀನಿ. ಚೆಸ್ಟ್ ಬಂದು 10.1 inches ಇದೆ, ಅಂದರೆ 10 ಪಕ್ಕ ಒಂದು ಗೆರೆ ಇದೆಯಲ್ಲ ಅಲ್ಲಿವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನಾನು ಅಲ್ಲಿಂದ ಅಲ್ಲಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗಿಂದು ಕರೆಕ್ಟಾಗಿ 5.5 inches ಒಳ್ಳೆ. ಈಗ ನಾನಿಂದ ಇಲ್ಲಿಂದ ಇಲ್ಲಿಗೆ 2 inches 1.5 inches 2 inches ವರೆಗೂ ಮಾರ್ಕ್ ಮಾಡ್ಕೋಬೋದು. ನಾನು ಇಲ್ಲಿ 2 inches ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಮೇಲ್ಗಡೆ ಪಾರ್ಟ್ ಆಯ್ತಲ್ಲ, ವೇಸ್ಟ್ ರೌಂಡ್ ಬಂದು 8.5 ಇದೆ. 8.5 1 inches ಆ್ಯಡ್ ಮಾಡ್ತೀನಿ. ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ 1 inches ಆ್ಯಡ್ ಮಾಡಿ 9.5 ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 9.5 inches ಮಾರ್ಕ್ ಮಾಡ್ಕೋತಿದ್ದೀನಿ, ಮತ್ತು 2 inches ಮಾರ್ಜಿನ್. ಈಗ ಎರಡನ್ನು ಸಹ ಗೆರೆಗಳ ಸಹಾಯದಿಂದ ಸೇರಿಸ್ಕೊತಾ ಇದ್ದೀನಿ. ಆರ್ಮೋಲ್ಗೆ ಹಾಗೆ ಒಂದು ಲೈನ್ ಹಾಕೋ ಕರ್ವ್ ಶೇಪಲ್ಲಿ ಕೊಟ್ಕೋತೀನಿ. ಆರ್ಮೋಲ್ ರೌಂಡ್ ಬಂದು 8.5 ಇದೆ, 8.5 inches ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ 8.5 inches ಇದೆ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ನೆಕ್ ವಿಡ್ತ್ಗೆ 2.5 inches ಅಷ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2.5 ಇಂದ 2.5 inches ಇಡ್ಬೋದು,
ಇಲ್ಲಿ ಈ ಸೈಡ್ಗೆ 40 ಇಂಚಸ್ಗೆ 2.5 ಇಂಚಸ್ ಸಾಕು ಬ್ಯಾಕ್ ಡಿಪ್ಪು 9 ಇಂಚಸ್ ಇದೆ 9ಕ್ಕೆ ನಾನು ಇಲ್ಲಿ 9 ಇಂಚಸ್ ಇಟ್ಕೋಬೋದು ಸ್ವಲ್ಪ ಡೀಪ್ ಇರಲಿ ಅಂತ ನಾನು 9.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೂ ಸಹ ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ 2.5 ಇಂಚಸ್ ತೊಗೊಂಡಿದ್ದೀವಿ ಇಲ್ಲಿ 2.75 ಇಂಚಸ್ವರೆಗೂ ನಾವು 2.75ರಿಂದ 3 ಇಂಚಸ್ವರೆಗೂ ನಾವು ಮಾರ್ಕ್ ಮಾಡ್ಕೋಬೋದು ಡೀಪ್ ಬೇಕು ಅಂದರೆ ಇನ್ನೊಂದು 1/2 ಇಂಚ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ನಾನು ಇದನ್ನ ಗೆರೆಗಳ ಸಹಾಯದಿಂದ ಸೇರಿಸ್ಕೋತೀನಿ ಫ್ರೆಂಡ್ಸ್ ಇಷ್ಟು ಬ್ಯಾಕ್ ಪಾರ್ಟು ಇಲ್ಲಿ ನೆಕ್ ಡಿಸೈನ್ ಮಾಡೋದು ಪ್ಯಾಚ್ ವರ್ಕ್ ಮಾಡೋದ್ರಿಂದ ನಾನು ಈ ಪಾರ್ಟ್ನ ಬ್ಯಾಕ್ ಟಾಪ್ ಡೀಪ್ ಮಾತ್ರ ನಾನು ಕಟ್ ಮಾಡ್ಕೋತಾ ಇಲ್ಲ ಇನ್ನು ಮಿಕ್ಕಿದ್ದೆಲ್ಲ ನಾನು ಕಟ್ ಮಾಡ್ಕೋತೀನಿ ಈಗ ನಾನು ಇದನ್ನ ತಗೋತಾ ಇದ್ದೀನಿ ಎಲ್ಲಾನು ಗುಂಡು ಪಿನ್ ಕಟ್ ಹಾಕಿದ್ನಲ್ಲ ಅದನ್ನು ತೆಗೆದು 2 ಪೀಸ್ ಸೇರಿಸಿ ಇಲ್ಲಿಗೆ ಒಂದು ನಾಚು ಮತ್ತು ಇಲ್ಲಿ ಒಂದು ನಾಚು ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ ಈಗ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಪೀಸ್ ನಮ್ಮ ಕಡೆ ಇರೋ ಥರ ನಾನು ಪೀಸ್ ಹಾಕ್ಕೊಂಡಿದ್ದೀನಿ ಅಂದರೆ ಓಪನ್ ಪೀಸ್ ಈಗ ನನ್ನ ಸೈಡ್ ಇದೆ ಇದಕ್ಕಿಲ್ಲಿ ನೋಡಿ ಏರುಪೇರು ಇದೆ ಅಲ್ವಾ ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಬರಲಿ ಅಂತ ಗೆರೆ ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ನಾನು ಸ್ಟ್ರೈಟ್ ಲೈನ್ಗೋಸ್ಕರ ಗೆರೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿಗೂ ಸಹ ನಾನು ಪೀಸ್ ಜರಗದೇ ಇರಲಿ ಅಂತೇಳಿ ಗುಂಡು ಪಿನ್ ಹಾಕೋತಾ ಇದ್ದೀನಿ 4 ಪೀಸು ಸೇರಿಸಿ ನಾನು ಈಗ ನಾನು ಕಟ್ ಮಾಡಿರೋದ್ರಲ್ಲಿ 2 ಪೀಸ್ ಕಟ್ ಮಾಡಿದ್ದೆ ಅದರಲ್ಲಿ 1 ಪೀಸ್ ಮಾತ್ರ ತೊಗೋತಾ ಇದ್ದೀನಿ ಅದು ನಮಗೆ ಈ ಚೆಸ್ಟು ಲೆಂತ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೆಟ್ ಮಾಡ್ಕೊಳ್ಳಿ ಈಗ ಈ ಪೀಸ್ ಹೇಗಿದೆ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಗೆರೆ ನಾವು ಇಲ್ಲಿ ಹಾಕಿದ್ವಲ್ಲ ಈ ಗೆರೆಗೆ ಈ ಎಡ್ಜು ಕರೆಕ್ಟಾಗಿ ಬರಬೇಕು ಆ ರೀತಿ ಇಟ್ಕೊಳ್ಬೇಕು ಆ ರೀತಿ ಇಟ್ಕೊಂಡು ನಾವು ನೀಟಾಗಿ ಇವನ್ನೆಲ್ಲ ಮಾರ್ಕ್ ಮಾಡ್ಕೋಬೇಕು ಓಕೆ ಈಗ ನಾನು ಈ ಪೀಸ್ನ ತೆಗಿತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಗೆರೆಗಳು ಹಾಕೋತಾ ಇದ್ದೀನಿ ಇಲ್ಲೂ ಸಹ ಗೆರೆ ಹಾಕ್ಕೊಂಡಿದ್ದೀನಿ ಒಂದು ರೀತಿ ಚೆಕ್ ಮಾಡ್ಕೊಳ್ಳಿ ಇದು 6 ಇಂಚಸ್ ಇತ್ತು 6 ಇಂಚ್ ಇದೆ ಇದು 6.5 ಇತ್ತು 6.5 ಇದೆ ಇಲ್ಲೂ ಸಹ 5.5 ಕರೆಕ್ಟಾಗಿದೆ ಈಗ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ನಾವು 1 ಇಂಚ್ ಬ್ಯಾಕ್ ಪಾರ್ಟ್ಗೆ 1 ಇಂಚಸ್ ಆ್ಯಡ್ ಮಾಡಿದ್ದು ಅಲ್ವಾ ಇಲ್ಲಿ 1/2 ಇಂಚಸ್ನ ಮೈನಸ್ ಮಾಡಬೇಕು ಅಂದರೆ 14.5 ಇತ್ತು ಅಲ್ಲಿ 1/2 ಇಂಚಸ್ ಮೈನಸ್ ಫುಲ್ ಲೆಂತ್ 14.5 ಅಂದರೆ 1/2 ಇಂಚಸ್ ಮೈನಸ್ ಮಾಡಿದ್ರೆ 14 ಇಂಚಸ್ ಬರುತ್ತೆ 14 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕೋತೀನಿ ಚೆಸ್ಟು 10 ಇಂಚಸ್ ಇತ್ತು 1/2 ಇಂಚಸ್ಸು ಸೇರಿಸಿ 10.5 ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಚೆಸ್ಟ್ ಒಂದು ಸ್ವಲ್ಪ ಟೈಟ್ ಬರಬಾರ್ದು ಫ್ರಂಟಲ್ಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಡಾಟಲ್ಲಿ ಹಿಡಿದಾಗ 10.5 ಇಂಚಸ್ಗೆ ನಾನು 1/2 ಇಂಚಸ್ ಆ್ಯಡ್ ಮಾಡಿ
10 ಇಂಚಸ್ ಮಾರ್ಕ್ ಮಾಡ್ಕೋತಿದ್ದೀನಿ ಮತ್ತು 1.5 ಇಂಚಸ್ ಮೇಲ್ಗಡೆ ಸೀಮ್ ಅಲೋಯನ್ಸ್ಗೆ ಅಂತ ಸ್ಟಿಚಿಂಗ್ ಮಾಡ್ತೀನಿ ಅಂತ 1.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡೌನಲ್ಲಿ ಇಲ್ಲಿ 10.5 ಅಂದರೆ ಇಲ್ಲಿ 11.5 ಅಷ್ಟು ಮಾರ್ಕ್ ಮಾಡ್ಕೋತಿದ್ದೀನಿ. 10.5 ಅಂದರೆ ಪ್ಲಸ್ 1/2 ಇಂಚಸ್ ಸೇರಿಸಿ 11 ಇಂಚಸ್ಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಮತ್ತು 2 ಇಂಚಸ್ ಸೀಮ್ ಮಾರ್ಜಿನ್ಗೋಸ್ಕರ 2 ಇಂಚಸ್ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಇದನ್ನು ಸೇರಿಸ್ಕೋತೀನಿ. ಫ್ರಂಟ್ ಇಪ್ಪು 7 ಇಂಚಸ್ ಇದೆ, ನಾನು 7 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋತಿದ್ದೀನಿ. ಇಲ್ಲಿ ಎಷ್ಟಿದೆ ಅದಕ್ಕಿಂತ 1/2 ಇಂಚಸ್ಸಿಂದ 1 ಇಂಚಸ್ ಹೇಳಿದ್ದೀನಲ್ಲ, 2.5 ಇಂಚಸ್ ಇದೆ. ಇಲ್ಲಿ 2.5 2.75 ಅಥವಾ 3 ಇಂಚಸ್ಗೆ ನಾನು 3 ಇಂಚಸ್ಗೆ ಆ್ಯಡ್ ಮಾಡಿಕೊಂಡು 3 ಇಂಚಸ್ ಮಾರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಬ್ರಾಡ್ ಇರಲಿ ಅನ್ನೋಕ್ಕೋಸ್ಕರ ಇಲ್ಲೂ 7 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋತೀನಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್ ಮಾರ್ಕ್ ಮಾಡ್ಕೋತಿದ್ದೀನಿ. 1.5 ಇಂಚಸ್ ಅದೇ ಸಾಕು ಇಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚಸ್, 4 ಡಾಟ್ ಇರೋದ್ರಿಂದ 1.5 ಇಂಚಸ್ ಮಾತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದರ ಮಧ್ಯ ಭಾಗಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಡಾಟ್ ಲೆಂತ್ ಬಂದು 10.75 ಇದೆ, ಅದಕ್ಕೆ 1/2 ಇಂಚಸ್ ಸೇರಿಸಿ ನಾನು ಇಲ್ಲಿ 11.5 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಶೋಲ್ಡರ್ ವಿಡ್ತಿಂದ ಡಾಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಳ್ಳಿ. 4.5 ಇಂಚಸ್ ಇದೆ, ಅದೇ ಅಳ್ತೀನಿ ನಾನು ಇಲ್ಲಿ ಡಾಟ್ ಪಾಯಿಂಟ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅಂದರೆ ಈ ತುದಿಯಿಂದ ಮಾರ್ಕ್ ಮಾಡಿದ್ದೀವಲ್ಲ, ಈ ತುದಿಯಿಂದ ಅಲ್ಲಿಗೆ ಅದೇ 4.5 ಇಂಚಸ್ಗೆ ಮಾರ್ಕ್ ಮಾಡ್ತೀನಿ. ಡಾಟ್ ಪಾಯಿಂಟಿಂದ ಡೌನ್ಗೆ ನಾನು 3.5 ಇಂಚಸ್ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಇಲ್ಲೂ ಸಹ ನಾವು ಇಲ್ಲಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ 4.5 ಇಂಚಸ್ನ ನಾವು ಇಲ್ಲೂ ಸಹ ಮಾರ್ಕ್ ಮಾಡಬೇಕು. ಸೆಂಟರ್ ಡಾಟ್ ಮಾರ್ಕ್ಗೆ ನಾನು ಗೆರೆ ಹಾಕೋತಾಯಿದ್ದೀನಿ. ಈಗ ಎರಡೂ ಸೈಡು ನಾನು 1.5 ಇಂಚಸ್ 1.5 ಇಂಚಸ್ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಅಂದರೆ ಸೆಂಟರ್ ಡಾಟ್ ಮಾರ್ಕ್ ಮಾಡಿದ್ದೀನಿ, ಅದ್ರ ಪಕ್ಕ 1.5 ಇಂಚಸ್, ಮತ್ತು ಈ ಕಡೆ ಸೈಡು 1.5 ಇಂಚಸ್ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಇದನ್ನು ಈ ರೀತಿ ಬೋರ್ಡ್ ಶೇಪಲ್ಲಿ ಸೇರಿಸ್ಬೇಕು. ಇದು ಇದಕ್ಕೂ ನೋಡಿ, ಈಗ ಈ ರೀತಿ ಒಂದು ಸ್ಲ್ಯಾಂಟ್ ಲೈನ್ ಹಾಕ್ಕೊಳ್ಳಿ. ಇದನ್ನು ಸಹ ಸೇರ್ಸ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚಸ್ ಹತ್ತಿರ 2.5 ಇಂಚಸ್ ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇವೆರಡರ ಮಧ್ಯಭಾಗ ಇಷ್ಟು, 40 ಇಂಚಸ್ಗೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದು. ಡಾಟ್ ಪಾಯಿಂಟಿಂದ ಈ 4 ಗೆರೆಗಳಿಗೂ 2.5 ಇಂಚಸ್ಸಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ ಶೇಪ್ ಹಾಕಿರೋದು ವೀಡಿಯೋ ಸ್ಕಿಪ್ ಆಗಿದೆ. ನಾನಿಲ್ಲಿ ರೌಂಡ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಡಾಟ್ ಮಾರ್ಕಿಂಗ್ ಮಾಡಿದ್ದೀನಲ್ಲ ಅಲ್ಲೆಲ್ಲ ನಾಚ್ ಮಾಡ್ಕೋತಾಯಿದ್ದೀನಿ. ಪಟ್ಟಿ ಪೀಸ್ಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ 4 ಇಂಚಸ್ ಇದೆ, 4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ವಿಡ್ತು ಇಲ್ಲಿ 10.5 ಇಂಚಸ್ ಇದೆ ಪೀಸು, ಅಷ್ಟು ತೊಗೋತಾಯಿದ್ದೀನಿ. ಮತ್ತು ಇಲ್ಲಿಂದ ಡೌನಿಂದ ಮೇಲಕ್ಕೆ 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾಯಿದ್ದೀನಿ. ಮಾರ್ಕಿಂಗಿಂದ 3.5 ಇಂಚಸ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಬೋಟ್ ಶೇಪ್ ಥರ ಮಾರ್ಕ್ ಮಾಡ್ಕೊಂಡೋಗಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಬೋಟ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ 4 ಇಂಚಸ್ ಇದೆ, ಈ ಕಡೆ ಸೈಡು 3 ಇಂಚಸ್ ಇದೆ, 3.5 ಇಂಚಸ್ ಇದೆ. ಇದನ್ನು ನಾನು ಬೋಟ್ ಶೇಪಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಪಟ್ಟಿ ಪೀಸು, ಇದನ್ನು ನಾನು ಕಟ್ ಮಾಡ್ಕೋತೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರೋ ಜಾಗಕ್ಕೆ ನಾನೊಂದು ನಾಚ್ ಮಾಡ್ಕೋತಾಯಿದ್ದೀನಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೇ ಒಂದು ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾಯಿದ್ದೀರಾ, ಇಷ್ಟಪಡ್ತಾಯಿದ್ದೀರಾ, ಆದರೆ ಲೈಕ್ ಮಾಡೋದನ್ನ ಮರೀತಿದ್ದೀರಾ. ಮರೀದೆ ಒಂದು ಲೈಕ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆ್ಯಂಡ್ ಬಾಯ್.